ನಮಸ್ಕಾರ ವೀಕ್ಷಕರೇ. ಒಂದು ಮಾತಿದೆ, ವೃಕ್ಷದ ಫಲವು ವೃಕ್ಷಕ್ಕಲ್ಲ, ನದಿಯ ನೀರು ನದಿಗಲ್ಲ, ಸಂತನ ಬದುಕು ಸಂತನೆಗಲ್ಲ, ಅದು ಲೋಕದ ಹಿತಕ್ಕೆ ಅಂತನ್ನುವಂತಹ ಮಾತು. ಇದು ಕಬೀರರ ಒಂದು ಮಾತದು. ನಿಜವಾಗಿ ಇಷ್ಟು ಖುಷಿ ಆಗ್ತಾ ಇದೆ, ಇವತ್ತು ನಮ್ಮ ಜೊತೆಗೆ ಏಕಗಮ್ಯಾನಂದ ಸ್ವಾಮೀಜಿಯವರಿದ್ದಾರೆ. ಅವ್ರ ಜೀವನವು ಒಂಥರ ಅದೇ ಥರ ಅಂದ್ಕೊಳ್ಬಹುದು. ಯಾಕಂತ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ಆ ಯೋಚನೆಯ 2014 ಅಂದಾಜಿಗೆ ಅಂದ್ಕೊಳ್ತೀನಿ ನಾನು. ಆ ಯೋಚನೆಯ ನಂತರ ತುಂಬ ಇಲ್ಲಿಯ ಅನೇಕ ಯುವಕರ ಜೊತೆ ಅದನ್ನು ಸಮಾಲೋಚನೆ ಮಾಡಿದರು. ಮಠದ ಮುಖಾಂತರ ಅದನ್ನು ಹೇಗೆ ತಗೊಂಡು ಬರಬೇಕು ಅಂತ ಯೋಚನೆ ಮಾಡಿದಿರಿ. ಸ್ವಚ್ಛ ಮಂಗಳೂರು ಅನ್ನುವಂತಹ ಕಲ್ಪನೆಯನ್ನು ಇಡೀ ಮಂಗಳೂರಿಗೆ ಕೊಡೋದು ಅಷ್ಟೇ ಅಲ್ಲ, ಆ ರಾಜ್ಯದ ಅನೇಕ ಕಡೆಯಲ್ಲಿ ಇದನ್ನು ಪ್ರೇರಣೆ ತಗೊಂಡು ಸಣ್ಣ ಸಣ್ಣ ರೀತಿಯಲ್ಲಿ ಅದು ಮೊಳಕೆ ಒಡಲಿಕ್ಕೂ ಪ್ರಾರಂಭವಾಯಿತು. ಇವತ್ತು ಅವತ್ತು ಯೋಚನೆ ಮಾಡಿದಂತಹ ಸಣ್ಣ ಬೀಜ ಮೊಳಕೆ ಒಡೆದು ಹೆಮ್ಮರವಾಗಿ ಇವತ್ತು ಕರ್ನಾಟಕ ರಾಜ್ಯದ ವಿಶೇಷ ಪ್ರಶಸ್ತಿ ಅಂತಲೇ ಹೇಳ್ಬೋದು. ಯಾವತ್ತೂ ಈ ರೀತಿ 10 ಸಂಸ್ಥೆಗಳಿಗೆ ಕೊಟ್ಟಿದ್ದಿಲ್ಲ. ಆ 10 ಸಂಸ್ಥೆಗಳಲ್ಲಿ ಈ ಸ್ವಚ್ಛ ಮಂಗಳೂರು ಅಭಿಯಾನಕ್ಕೆ ಗುರುತಿಸಿದ್ರು ಅಷ್ಟೇ ಅಲ್ಲ, ಇಡೀ ಈ ರೀತಿಯ ಒಂದು ಕಲ್ಪನೆಗೆ, ಈ ರೀತಿಯ ಕೆಲಸಕ್ಕೆ ಇವತ್ತು ಪ್ರಶಸ್ತಿ ಬಂದಿರುವುದು ಇಡೀ ಮಂಗಳೂರಿಗೆ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಮತ್ತು ಪ್ರೇರಣೆ ಕೊಡುವಂತಹ ಒಂದು ವಿಚಾರ ಆಗಿದೆ ಸ್ವಾಮೀಜಿ. ಈ ರೀತಿಯ ಪ್ರಶಸ್ತಿ ಪಡ್ಕೊಳ್ಳೋದು ಅಂತ ಹೇಳಿದ್ರೆ, ಇತ್ತೀಚಿನ ವರ್ಷಗಳಲ್ಲಿ ಗಮನಿಸಿದ ಹಾಗೆ ಪ್ರಶಸ್ತಿಗೆ ನಿಜವಾದ ಪ್ರಶಸ್ತಿ ಸಿಗ್ತಾ ಇದೆ ಅಂತ ಅನ್ಕೊಳ್ಬಹುದು. ಎಂತಹ ಎಲೆ ಮರೆಯ ಕಾಯಿಗಳಿದ್ದಂತಹ ಅನೇಕ ವ್ಯಕ್ತಿಗಳನ್ನು ಗುರುತಿಸಿ, ಸಂಘ ಸಂಸ್ಥೆಗಳನ್ನು ಗುರುತಿಸಿ, ಅವರು ಮಾಡಿದ ನಿಜವಾದ, ಅವರೇನು ಅಪ್ಲಿಕೇಶನ್ ಹಾಕ್ಲಿಲ್ಲ, ಆದ್ರೆ ಅಂತಹ ವ್ಯಕ್ತಿಗಳನ್ನ, ಅಂತಹ ಸಂಸ್ಥೆಗಳನ್ನು ಗುರುತಿಸಿ ಕೊಡುವಾಗ ತುಂಬಾ ಖುಷಿಯಿಂದ ಅನೇಕರು ಸಂಭ್ರಮಿಸಿದ್ದಾರೆ. ಅದರಲ್ಲಿ ಮಂಗಳೂರಂತೂ ಖಂಡಿತವಾಗಿ ಸಂಭ್ರಮಿಸಲೇಬೇಕು. ಯಾಕಂತ ಹೇಳಿದ್ರೆ, ಮಂಗಳೂರಿನ ಮಠಕ್ಕೆ ಮತ್ತು ಆ ಗುಂಪಿಗೆ, ಆ ತಂಡಕ್ಕೆ, ನಿಮ್ಮ ಮುಂದಾಳತ್ವದಲ್ಲಿ ಅನೇಕ ವ್ಯಕ್ತಿಗಳ ಸೇರ್ಪಡೆಯಿಂದ ಇದು ಆಗಿರುವಂತ ಕೆಲಸ. ಈ ಪ್ರಶಸ್ತಿಯ ಬಗ್ಗೆ ಮೊದಲ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಿ ಸ್ವಾಮೀಜಿ ನೀವು? ಇಲ್ಲ, ಸಹಜವಾಗಿ ನನಗೆ ಸಂತೋಷ ಆಗಿದೆ ಅಂತ ಹೇಳೋಕ್ಕಿಂತನೂ, ನಮ್ಮ ಜೊತೆಗೆ ಯಾರು ಕೆಲಸ ಮಾಡಿದ್ದಾರೆ ಸ್ವಚ್ಛ ಮಂಗಳೂರಿನಲ್ಲಿ, ನಮ್ಮ ಕಾರ್ಯಕರ್ತರು, ಒಂದು 4,000 ಜನ ನೇರವಾಗಿ ಇದರೊಳಗೆ ಭಾಗಿಯಾದಂಥ ಕಾರ್ಯಕರ್ತರು, ಹಾಗೆ ಇಡೀ ತಾವು ಹೇಳಿದಾಗ ಇಡೀ ಮಂಗಳೂರು ಈ ಪ್ರಶಸ್ತಿಯಿಂದ ಸಂಭ್ರಮಿಸಿದೆ. ಆ ಸಂಭ್ರಮವನ್ನು ನೋಡಿ ನಮಗೂ ಕೂಡ ಬಹಳ ಸಂತೋಷ ಆಗಿದೆ. ಆಮೇಲೆ ತಾವು ಹೇಳಿದಾಗೆ ಇತ್ತೀಚಿನ ದಿನಗಳಲ್ಲಿ ಪ್ರಶಸ್ತಿಗಳ ಬಗ್ಗೆ ಎಲ್ಲೋ ಒಂದು ಕಡೆಗೆ ಅದು ಅಪಮೌಲ್ಯ ಆಗ್ತಾ ಇದೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇರುವಾಗ, ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ, ಬಹಳಷ್ಟು ಜನ ತೆರೆಮರೆಯ ಸಾಧಕರನ್ನ ಗುರುತಿಸಿದ್ದಾರೆ ಅಂತ ನನಗೂ ಕೂಡ ಅನ್ನಿಸ್ತು. ಅದಕ್ಕೊಂದು ಬಹಳ ಉದಾಹರಣೆ ಹೇಳೋದಾದ್ರೆ, ಒಬ್ಬ ಪೌರ ಕಾರ್ಮಿಕರನ್ನ ಗುರುತಿಸಿದ್ದಾರೆ. ಆ ಪೌರ ಕಾರ್ಮಿಕರದ್ದು ಏನು ವಿಶೇಷ ಅಂದ್ರೆ, ಆ ಪೌರ ಕಾರ್ಮಿಕರಿಗೆ ಒಂದು ಕ್ಯಾನ್ಸರ್ ಬಂದಿದೆ. ಕ್ಯಾನ್ಸರ್ ಬಂದ್ಮೇಲೆ ಇವ್ರು ಹೇಗೆ ಹೇಳಿದ್ದಾರೆ, ನಿನಗೆ ನಾವು ಪ್ರಶಸ್ತಿ ಕೊಡ್ತೇವೆ, ರಾಜ್ಯ ಪ್ರಶಸ್ತಿಯನ್ನ, ರಾಜ್ಯೋತ್ಸವ ಪ್ರಶಸ್ತಿಯನ್ನ. ಆ ಪೌರ ಕಾರ್ಮಿಕರ ರಾಜ್ಯೋತ್ಸವ ಪ್ರಶಸ್ತಿ ಅಂದ್ರೆ ಏನಂತ ಗೊತ್ತಿಲ್ಲ, ಅದು ಏನು ಪ್ರಶಸ್ತಿ ಅಂದ್ರೆ ಅದರಿಂದ ಏನ್ ಸಿಗತ್ತೆ ಅಂತ. ಅದಕ್ಕೆ ಇವ್ರು ಹೇಳಿದ್ರೆ, 1,00,000 ರೂಪಾಯಿ ಹಣ ಸಿಗತ್ತೆ, ಜೊತೆಗೆ ಒಂದು ಗೋಲ್ಡ್ ಕಾಯಿನ್ ಕೊಡ್ತೇವೆ, ಅದಕ್ಕೂ ಕೂಡ 1,00,000 ರೂಪಾಯಿ ಮೌಲ್ಯ ಇದೆ. ಅದಕ್ಕೆ ಇವ್ರು ಹೇಳಿದ್ರೆ, ನನಗೆ ಕೊಡ್ತಾ ಇದ್ದೀರಾ, ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ, ಅದಕ್ಕೆ ಕೊಡ್ತಾ ಇದ್ದೀರ, ಹಾಗಾದ್ರೆ ನನಗಿಂತನೂ ಚೆನ್ನಾಗಿ ಕೆಲಸ ಮಾಡೋಳು ಇನ್ನೊಬ್ಳಿದ್ದಾಳೆ, ಅವಳಿಗೆ ಕೊಡಿ ಅಂತ ಹೇಳಿ ಅವಳು ತನ್ನ ಪ್ರಶಸ್ತಿಯನ್ನ ಇನ್ನೊಬ್ಳಿಗೆ ಕೊಟ್ಟಿದ್ದಾಳೆ. ಹಾಗಾದ್ರೆ ನೋಡಿ, ಈ ಪ್ರಶಸ್ತಿಗೆ ಒಂದು ಮೌಲ್ಯ ಬರುದು ಅಂತ ಅಂದ್ರೆ ಹಾಗೆ. ಇನ್ನೊಬ್ರು ನಾನು ನೋಡಿದ್ರೆ, ನನಗೆ ಪರಿಚಯ ಒಂದು ಶ್ರೀಧರ ಚಕ್ರವರ್ತಿ ಅಂತ, ತುಂಬಾ ತೆರೆಮರೆಯ ಸಾಧಕರು ಅವರು. ಅವರು ಮೂಲತಃ ಹುಬ್ಬಳ್ಳಿಯವರು, ಬ್ರಹ್ಮಚಾರ್ಯರು, ಬ್ಯಾಚುಲರ್ ಅವರು. ಅವರು ತಮ್ಮ ಬಂದಂತ ಏನು ಹಣ ಇದೆ ಅಂದ್ರೆ, ಅವರು ಟೀಚರ್, ಹೈಸ್ಕೂಲ್ ಟೀಚರ್, ಎಲ್ಲ ವಿದ್ಯಾರ್ಥಿಗಳು ಹಂಚ್ತಿದ್ರು, ಅವರು ತುಂಬಾ ವಿದ್ಯಾರ್ಥಿಗಳನ್ನ ಬೆಳೆಸಿದ್ದಾರೆ. ವಿಶೇಷ ಏನಂದ್ರೆ, ಅವ್ರು ಇವತ್ತಿನವ್ರಿಗೆ ಯಾವುದೇ ಪ್ರಶಸ್ತಿಯನ್ನು ತಗೊಂಡಿಲ್ಲ, ಆದ್ರೆ ಮೊನ್ನೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ತೆಗೆದುಕೊಂಡಿದ್ದಾರೆ. ಇಂಥ ತೆರೆಮೇಲೆ ಸಾಧಕರು ಬೇಕಾದಷ್ಟು ಜನ ನಾನು ಅಲ್ಲಿ ಹೋದಾಗ ನೋಡಿದೆ. ಹಾಗೆ ಮಂಗಳೂರಿನ ವಿಷಯಕ್ಕೆ ಬರೋದಾದ್ರೆ, ವಿಶೇಷವಾಗಿ ನಮ್ಮ ಮಠಕ್ಕೆ ಕೊಟ್ಟಿದ್ದಾರೆ. ಸ್ವಚ್ಛ ಭಾರತ ಅಭಿಯಾನವನ್ನು ಗಮನದಲ್ಲಿಟ್ಕೊಂಡು, ಮಠದ ಎಲ್ಲ ಚಟುವಟಿಕೆಗಳನ್ನು ಕೂಡ ಗಮನದಲ್ಲಿಟ್ಕೊಂಡು, ಈ ವಿಶೇಷ ಪ್ರಶಸ್ತಿ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ವಿಶೇಷ ಪ್ರಶಸ್ತಿ ಅಂತ 10 ಸಂಸ್ಥೆಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಮಠಕ್ಕೆ ಸಂತೋಷ ಯಾಕೆ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಕಾರ್ಯಕರ್ತರ ಸಂಭ್ರಮ ನೋಡಿ ನಮಗೆ ಸಂತೋಷ ಆಗಿದೆ. ನಮ್ಮ ಕಾರ್ಯಕರ್ತರಿಗೆ ಏನಕ್ಕೆ ಸಂಭ್ರಮ ಸಂತೋಷ ಆಗಿದೆ ಅಂದ್ರೆ, ರಾಜ್ಯ ಸರ್ಕಾರ ಇದನ್ನೊಂದು ಈ ಕಾರ್ಯಕ್ರಮವನ್ನು ಗುರುತಿಸಿದೆ ಅನ್ನುವಂಥ ಖುಷಿ ಅವರಿಗೂ ಇದೆ. ಹೀಗಾಗಿ ನಾವೆಲ್ಲರೂ ಸಂಭ್ರಮ ಪಡಬೇಕಾದಂಥ ಒಂದು ಸಮಯ ಇದು. ನನಗೆ ಎಷ್ಟೋ ಜನ ಫೋನ್ ಮಾಡಿದಾಗ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ನಾನು ಅವ್ರಿಗೆ ಹೇಳಿದೆ, ನಾನು ನಿಮ್ಗೆ ಪ್ರತಿ ಅಭಿನಂದನೆ ಹೇಳ್ತೀನಿ, ಯಾಕೆಂತಂದ್ರೆ ನಿಮ್ಮ ಮಠಕ್ಕೆ ಪ್ರಶಸ್ತಿ ಸಿಕ್ಕಿದೆ, ನೀವು ಮಾಡಿದ ಕಾರ್ಯಕ್ರಮಕ್ಕೆ ಪ್ರಶಸ್ತಿ ಸಿಕ್ಕಿದೆ, ಹೀಗಾಗಿ ಇದು ನಿಮಗೆ ಸಿಕ್ಕಂತ ಪ್ರಶಸ್ತಿ. ಆದರೆ ನಾನು ಪ್ರತಿ ಅಭಿನಂದನೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಮಂಗಳೂರನ್ನು ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದು ಒಬ್ಬರು ಮಾಡಿದ ಕೆಲಸ ಅಲ್ಲ ಸುನೀಲ್ ಅವರೇ, ಖಂಡಿತ ಇದು ಎಲ್ಲರೂ ಸೇರಿ ಮಾಡಿದಂತ ಕೆಲಸ. ಇದು ಮಠ ಒಂದು ನಿಮಿತ್ತ, ಮತ್ತು ಮಠ ನಿಮ್ಮೆಲ್ಲರ ಪರವಾಗಿ ಇದನ್ನ ಸ್ವೀಕಾರ ಮಾಡಿದೆ ಅಂತ ನಾನು ಹೇಳಿದಾಗ ಎಲ್ಲರಿಗೂ ತುಂಬಾ ಸಂತೋಷ ಆಗಿದೆ. ಮತ್ತೆ ಇನ್ನೊಂದು ಮಾತು ನಮ್ಗೆ ಎಲ್ಲರೂ ಹೇಳ್ತಾ ಇದ್ರು ಸುನೀಲ್,
ನಮಗೆ ಸಿಕ್ಕಷ್ಟು ಸಂತೋಷ ಆಗಿದೆ. ಒಂದು 20-30 ಜನ ಹೇಳಿದರು. ನನಗೆ ಬಹಳ ವಿಶೇಷವಾದ ಮಾತು ಅಂತ ಅನಿಸ್ತು. ಅಂದರೆ ನಮಗೆ ಪ್ರಶಸ್ತಿ ಬಂದಾಗ ನಮ್ಮನ್ನು ಅಭಿನಂದಿಸೋದು ಒಂದು ಭಾಗ, ಸ್ವಾಮೀಜಿ ನನಗೆ ಸಿಕ್ಕಷ್ಟು ಖುಷಿ ಆಗಿದೆ ಅಂತ ಅವ್ರು ಹೇಳಿದಾಗ ನನಗೆ ಸಿಗುವಂಥ ಆನಂದ ಇದೆಯಲ್ಲ, ಆ ಪ್ರಶಸ್ತಿಗಿಂತ ಒಂದು ದೊಡ್ಡ ವಿಷಯ ಖಂಡಿತ. ಅದು ಹಾಗೆ ಆಗಬೇಕಾದದ್ದು. ನಮಗೆ ಸಿಕ್ಕಷ್ಟು ಖುಷಿ ಆಗಿದೆ ಸ್ವಾಮೀಜಿ ಅಂತ ಹೇಳ್ತಾರಲ್ಲ, ಅದು ನಿಜವಾದ ಮಾತು. ಹೀಗಾಗಿ ಒಂದು 20-30 ಜನಕ್ಕೆ ಅದನ್ನೇ ಹೇಳಿದೆ. ಹೀಗಾಗಿ ಈ ಪ್ರಶಸ್ತಿ ಬಂದದ್ದು ಸಹಜವಾಗಿ ಕಾರ್ಯಕರ್ತರಲ್ಲಿ ಒಂದು ಹುರುಪನ್ನು ಹಿಮ್ಮಡಿಗೊಳಿಸಿದೆ, ಮಂಗಳೂರು ಜನರಲ್ಲಿ ಉತ್ಸಾಹ ಕೊಟ್ಟಿದೆ. ಇದನ್ನೆಲ್ಲ ನೋಡಿ ಮಠ ಸಹಜವಾಗಿ ಮಠ ಇವತ್ತಿನವರೆಗೂ ಯಾವುದೇ ನಿಮಗೆ ಗೊತ್ತಿದೆ ಪ್ರಶಸ್ತಿಗಳು ನಾವು ಬಯಸಲಿಲ್ಲ. ಹಿಂದೆ ನಮಗೆ ಇಲ್ಲೇ 2013 ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ರು, ಅದು ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಲಾಸ್ಟ್ ಟೈಮ್ ನಮಗೆ ಒಂದು ನಮ್ಮ US ಮಲ್ಲಿ ಅವಾರ್ಡ್ ಬಂತು, ಅವಾಗ ಕೂಡ ನಮಗೂ ಗೊತ್ತಿರಲಿಲ್ಲ. ಈ ಸಲ ರಾಜ್ಯ ಸರ್ಕಾರ ಗುರುತಿಸಿ ವಿಶೇಷ ಪ್ರಶಸ್ತಿಯನ್ನ ಕೊಟ್ಟಿದೆ. ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಡೆಗೆ ನಾವು ಮಾಡ್ತಾ ಇರುವಂತ ಕಾರ್ಯ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇದೆ ಅಂತ. ಇನ್ನೂ ಒಂದು ಇದ್ರ ಜೊತೆಗೆ ನಾನು ಜೋಡಿಸೋದಾದ್ರೆ ಸುನೀಲ್ ಅವರೇ, ಇದು ನಮ್ಮ ಮಠವನ್ನು ಗುರುತಿಸಿದ್ರು ಅಥವಾ ನಮ್ಮ ಮಠದ ಕಾರ್ಯವನ್ನು ಗುರುತಿಸಿದ್ರು ಅನ್ನೋಕ್ಕಿಂತ ಪ್ರಧಾನಮಂತ್ರಿಗಳ ಏನು ಯೋಜನೆ ಇತ್ತು ಸ್ವಚ್ಛ ಭಾರತ ಅಭಿಯಾನ, ಆ ಸ್ವಚ್ಛ ಭಾರತ ಅಭಿಯಾನಕ್ಕೆ ಗೌರವ ಕೊಟ್ಟಿದ್ದಾರೆ. ಖಂಡಿತ ಖಂಡಿತ, ಸ್ವಚ್ಛ ಭಾರತ ಅಭಿಯಾನಕ್ಕೆ ಒಂದು ರೀತಿಯಲ್ಲಿ ಗೌರವ ಅಂತ ನಾನು ಬಯಸ್ತೇನೆ. ಸರ್ಕಾರ, ರಾಜ್ಯ ಸರ್ಕಾರ ಪ್ರಧಾನಮಂತ್ರಿಗಳ ಒಂದು ಸ್ವಚ್ಛ ಭಾರತ ಯೋಜನೆಯನ್ನ ಅನುಷ್ಠಾನ ಮಾಡಿದ್ದಕ್ಕೆ ಆ ಸ್ವಚ್ಛ ಭಾರತ ಯೋಜನೆ ಗೌರವಾರ್ಥವಾಗಿ ಇದನ್ನು ಕೊಟ್ಟಿದ್ದಾರೆ ಅಂತ ಕೂಡ ನನಗೆ ಒಂದೊಂದ್ಸಲ ಅನ್ನಿಸ್ತದೆ. ಸೊ ಹೌದು ಸ್ವಾಮೀಜಿ, ನೀವು ಹೇಳಿದ ಆ ವಿಷಯಕ್ಕೆ ಬರೋದಾದ್ರೆ ಈ ಸ್ವಚ್ಛ ಮಂಗಳೂರು ಅನ್ನುವಂತಹ ಕಲ್ಪನೆ ವಿಶೇಷ ಅಂತ ಅನ್ಕೊಡ್ತೇನೆ. ಯಾಕಂದ್ರೆ ಒಂದು ಊರನ್ನೇ ಸ್ವಚ್ಛಗೊಳಿಸುವುದು ಸಾಧಾರಣ, ಅದು ಆ ಹೆಸರು ಕೊಡಬೇಕು ಅಂದಾಗ ಅಷ್ಟು ಪಡೆಯಬೇಕಾಗತ್ತೆ. ನಿಜ ನಿಜ, ಇದಕ್ಕೇನು ಪ್ರೇರಣೆ? ಯಾಕಂದ್ರೆ ಇವತ್ತು ರಾಜ್ಯದಲ್ಲಿ 10 ಸಂಸ್ಥೆಗಳಲ್ಲಿ ಒಂದು ಸಂಸ್ಥೆ ಇದಾಗ ಹೊರಹೊಮ್ಮಬೇಕಂದ್ರೆ ಅದ್ರ ಹಿಂದೆ ಅಷ್ಟು ಕೆಲಸಗಳಾಗಿರ್ಬೇಕು. ಯಾಕಂದ್ರೆ ಈ ಅನೇಕ ಸ್ವಚ್ಛತಾ ಕಾರ್ಯಕ್ರಮಗಳು ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನಡೀತಾರೆ. ಅಂದ್ರೆ ಪ್ರಶಸ್ತಿಗೆ ಅರ್ಹರಾಗಬೇಕು ಅಂದ್ರೆ ಅದಕ್ಕಿಂತ ಭಿನ್ನವಾದಂತ ಪ್ರಯತ್ನವೂ ಬೇಕು, ಅದರ ಬೇರುಗಳು ಅಷ್ಟು ಆಳವಾಗಿ ಇಳಿಬೇಕಾಗ್ತದೆ, ಇಷ್ಟು ಹೆಮ್ಮರವಾಗಬೇಕಾದ್ರೆ. ಈ ಇದಕ್ಕೆ ಪ್ರೇರಣೆ ಏನು? ಸ್ವಚ್ಛ ಮಂಗಳೂರು ಅನ್ನೋದಕ್ಕೆ ನಾವು ಏನ್ ಪ್ರೇರಣೆ ಅದನ್ನ ವೀಕ್ಷಕರಿಗೆ ತಿಳಿಸೋದಾದ್ರೆ ಯಾವ ರೀತಿ? ಇದಕ್ಕೆ ಪ್ರೇರಣೆ ಅಂತ ಹೇಳಿದ್ರೆ ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳ ಒಂದು ಕರೆ. 2014 ಇನ್ನವರು ಸ್ವಚ್ಛ ಭಾರತ ಅಭಿಯಾನಕ್ಕೆ ಕರೆ ಕೊಟ್ಟರು, ಒಂದು ಪ್ರೇರಣೆ. ಎರಡನೇದು, ಅವರು ನಮ್ಮ ಮಠಕ್ಕೆ ಕೂಡ ವಿಶೇಷವಾಗಿ ವಿನಂತಿ ಮಾಡಿದ್ರು, ಅವ್ರು ಇಡೀ ಜನತೆಗೆ ಮನವಿ ಮಾಡಿದ್ದಾರೆ. ನಿಜ, ಪ್ರತಿ ಭಾರತೀಯನು ಕೂಡ ವಾರಕ್ಕೆ 2 ಗಂಟೆ, ವರ್ಷಕ್ಕೆ 100 ಗಂಟೆ, ಹಾಗೆ ಒಂದು 5 ವರ್ಷದ ಸಮಯ ಕೊಡಬೇಕು ಅಂತ. ಗಾಂಧೀಜಿಯವ್ರು 150ನೇ ಜನ್ಮ ಜಯಂತಿವರೆಗೂ ಈ ಕಾರ್ಯಕ್ರಮ ಅಭಿಯಾನ ನಡೀಬೇಕು ಅಂತ ಅವರು ಇಷ್ಟೇ ಇತ್ತು. ಜೊತೆಗೆ ಒಂದು 5 ಸಂಸ್ಥೆಗಳಿಗೆ ವಿಶೇಷವಾಗಿ ವಿನಂತಿ ಮಾಡಿದ್ರು. ಅದರೊಳಗೆ ನಮ್ಮ ರಾಮಕೃಷ್ಣ ಮಠ ಮತ್ತು ರಾಮಕೃಷ್ಣ ಮಿಷನ್, ರವಿಶಂಕರ್ ಗುರುಜಿಯವರ ಆಶ್ರಮ, ಕಂಚಿ ಮಠ, ಒಂದು ಮುಸ್ಲಿಂ ಆರ್ಗನೈಸೇಷನ್, ಇನ್ನೊಂದು ನಮ್ಮ ಬಿಷಪ್ಸ್ ಅಸೋಸಿಯೇಷನ್. 5 ಸಂಸ್ಥೆಗಳಿಗೆ ವಿಶೇಷವಾಗಿ ಪತ್ರ ಬರೆದು ಮನವಿ ಮಾಡಿದ್ರು. ನಮ್ಮ ಹೆಡ್ ಕ್ವಾರ್ಟರ್ಸ್ ಇಂದ ಕೂಡ ನಮ್ಮ ಪತ್ರ ಬಂತು ಈ ಕಾರ್ಯಕ್ರಮವನ್ನು ಮಾಡಿ ಅಂತ. ಬಟ್ ಮಾಡುವಾಗ ಹೆಚ್ಚಿನವರಿಗೆ ನನಗೆ ಅನಿಸ್ತದೆ ಕಲ್ಪನೆ ಇರಲಿಲ್ಲ ಅಂತ ನನಗೆ ಅನಿಸ್ತದೆ. ಬಟ್ ನನಗೂ ಕೂಡ ಸ್ವಚ್ಛತೆ ವಿಷಯದಲ್ಲಿ ಮೊದಲಿನಿಂದನೂ ಒಂದು ವಿಶೇಷವಾದಂಥ ಒಂದು ಆಸಕ್ತಿ ಇತ್ತು. ಹೀಗಾಗಿ ನಾನು ಇದು ಅಗತ್ಯವಾದಂಥ ಒಂದು ವಿಷಯ, ಪ್ರಧಾನಮಂತ್ರಿಯವರು ಹೇಳಿರೋದು ಒಂದು ಭಾಗವಾದರೆ ಇವತ್ತು ಇದು ಅಗತ್ಯವಾಗಿ ಮಾಡಬೇಕಾದಂಥ ಒಂದು ಸೇವೆ ಅಂತ ನನಗನಿಸ್ತು. ಜನರನ್ನ ಈ ವಿಷಯದಲ್ಲಿ ನಾವು ಜಾಗರೂಕರನ್ನಾಗಿ ಮಾಡಬೇಕಾಗಿರೋ ಅನಿವಾರ್ಯತೆ ಇದೆ. ಇದಕ್ಕೆ ಪ್ರೇರಣೆ ಪ್ರಧಾನಮಂತ್ರಿಯವರು. ಹೀಗೆ ನಾವು ಮಾಡಿದ್ವಿ, ಆರಂಭ ಮಾಡಿದ್ವಿ. ಆರಂಭ ಮಾಡುವಾಗ ನಮಗೆ ಇದು ಯಾವ ರೀತಿ ಹೋಗ್ತದೆ ಅಂತ ನಮಗೂ ಕೂಡ ಕಲ್ಪನೆ ಇರಲಿಲ್ಲ. ಬಟ್ ನನಗೊಂದು ವಿಶ್ವಾಸ, ಜನರ ಬಗ್ಗೆ ತುಂಬಾ ವಿಶ್ವಾಸ ನನಗೆ. ಎಷ್ಟೋ ಜನ ಹೇಳ್ತಿರ್ತಾರೆ ಜನ ಸರಿ ಇಲ್ಲ ಅಂತೇಳಿ, ನಾನು ಯಾವತ್ತೂ ಅದನ್ನು ಹೇಳಲ್ಲ. ಜನ ಸರಿ ಇದ್ದಾರೆ, ನಮ್ಮ ಯೋಜನೆಗಳನ್ನು ನಾವು ಸರಿ ಮಾಡ್ಕೊಳ್ಬೇಕಾಗಿದೆ, ನಮ್ಮ ಆಲೋಚನೆಗಳನ್ನ ನಾವು ಸರಿ ಮಾಡ್ಕೊಂಡಿದ್ದೇ ಆದರೆ ಜನ ಇದಕ್ಕೆಲ್ಲ ಸ್ಪಂದಿಸ್ತಾರೆ. ಇದಕ್ಕೆ ಏನು ಉದಾಹರಣೆ ಅಂತ ಹೇಳಿದ್ರೆ ಸ್ವಚ್ಛ ಮಂಗಳೂರು ಅಭಿಯಾನ. ಮತ್ತೆ ತಾವು ಹೇಳಿದ್ರಿ ಮಂಗಳೂರನ್ನು ಸ್ವಚ್ಛ ಮಾಡೋದು ಅಂತ ಹೇಳಿದ್ರೆ ಬಹಳ ಒಂದು ನಗರವನ್ನೇ ಸ್ವಚ್ಛ ಮಾಡೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಪಡೆಯಬೇಕು ಅಂತ. ನಮಗೆ ಒಳಗೆ ವಿಶ್ವಾಸ, ಒಳ್ಳೆಯ ಕೆಲಸ ಮಾಡಿದ್ರೆ ಜನ ನಮ್ಮ ಒಟ್ಟಿಗೆ ಬರ್ತಾರೆ ಅಂತ. ಮಂಗಳೂರನ್ನ ಸ್ವಚ್ಛ ಮಾಡುವಾಗ ನಮ್ದು ಒಂದು ಸಣ್ಣ ಒಂದು ತಂಡ, ಒಂದು 25-30 ಜನರದು. ಬಟ್ ನಾವು ಕಡೆಯ ಕಾರ್ಯಕ್ರಮ 2019 ಸೆಂಟ್ರಲ್ ಮಾರ್ಕೆಟ್ ಅಲ್ಲಿ ಮಾಡಿದಾಗ ಸುಮಾರು 4,000 ಜನ ಕಾರ್ಯಕರ್ತರು ನಮ್ಮ ಜೊತೆಗಿದ್ದರು. ಇದೆಲ್ಲ ಏನ್ ತೋರಿಸ್ತದೆ ಅಂತ ಹೇಳಿದ್ರೆ ನೀವು ಒಳ್ಳೆಯ ಕೆಲಸ ಮಾಡಿದ್ರೆ ನಿಮ್ಮ ಜೊತೆಗೆ ಇಡೀ ಸಮಾಜ, ಇಡೀ ಸಮುದಾಯ, ಇಡೀ ನಮ್ಮ ಊರಿನ ಜನ ನಮ್ಮ ಒಟ್ಟಿಗೆ ನಿಲ್ತಾರೆ ಅಂತ ಹೇಳಿ. ಮತ್ತೊಂದು ತಾವು ಪ್ರಶ್ನೆ ಕೇಳಿ, ಸ್ವಚ್ಛ ಮಂಗಳೂರು ಅನ್ನುವಂಥ ಕಲ್ಪನೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ನಾಗರಿಕನಿಗೆ ಏನಿರುತ್ತಂತಂದ್ರೆ ತನ್ನ ನೆಲ, ತನ್ನ ಜಲ, ತನ್ನ ನಾಡು,
ತನ್ನ ಊರು ಐಡೆಂಟಿಫಿಕೇಶನ್ ಇರುತ್ತೆ. ನಾನು ಭಾರತೀಯ ಅನ್ನುವ ಹೆಮ್ಮೆ ಹೇಗಿರುತ್ತೋ ಹಾಗೆ ನಾನು ಮಂಗಳೂರಿಗ ಅನ್ನುವಂಥ ಹೆಮ್ಮೆ ಕೂಡ ಇರುತ್ತೆ. ಅವನಿಗೆ ಭಾರತ ಅಂದರೆ ಒಂದು ಕಲ್ಪನೆ ಬೇರೆ ಬರುತ್ತೆ, ಆದರೆ ಮಂಗಳೂರು ಅನ್ನುವಾಗ ಅವನಿಗೆ ನನ್ನದು ಅಂತ ಅನಿಸುತ್ತೆ, ಅದು ಕೂಡ ನನ್ನದು ಅಂತ ಅನಿಸುತ್ತೆ ಕೂಡ. ಇದು ಹೆಚ್ಚು ಅಪ್ಯಾಯಮಾನ ಅಂತ ನನಗನ್ನಿಸ್ತು. ಹೀಗಾಗಿ ಮಂಗಳೂರು ಜೊತೆಗೆ ಐಡೆಂಟಿಫಿಕೇಶನ್ ಜಾಸ್ತಿ ಇರುತ್ತೆ, ಆದ್ದರಿಂದ ನಮಗಂತೆ ಈ ಊರಿನ ಜೊತೆಗೆ ಭಾವನಾತ್ಮಕವಾಗಿ ಬೆಸೆದುಕೊಂಡಿರ್ತಾರೆ. ಹೀಗಾಗಿ ಸ್ವಚ್ಛ ಭಾರತಕ್ಕಾಗಿ ಸ್ವಚ್ಛ ಮಂಗಳೂರು ಕಾರ್ಯಕ್ರಮದ ಹೆಸರು, ಅದನ್ನು ನಾವು ಬಹಳಷ್ಟು ಕಡೆಗೆ ಸ್ವಚ್ಛ ಮಂಗಳೂರು ಅಭಿಯಾನ ಅಂತ ಬೆಳೆಸಿದ್ದೇವೆ. ಆದರೆ ಅದು ಒರಿಜಿನಲ್ ನಾನು ಸ್ಟಾರ್ಟ್ ಮಾಡುವಾಗ ಸ್ವಚ್ಛ ಭಾರತಕ್ಕಾಗಿ ಸ್ವಚ್ಛ ಮಂಗಳೂರು, ಸ್ವಚ್ಛ ಮಂಗಳೂರು ಅನ್ನೋದು ಭಾರತವನ್ನು ಬಿಟ್ಟು ಬೇರೆ ಭಾಗ ಅಲ್ಲ. ಹೀಗಾಗಿ ಸ್ವಚ್ಛ ಮಂಗಳೂರು ಸ್ವಚ್ಛವಾದರೆ ಸ್ವಚ್ಛ ಭಾರತ ಆಗ್ತದೆ ಅಂತ. ಹೀಗಾಗಿ ನಾನು ಭಾವನಾತ್ಮಕವಾಗಿ ಜನರನ್ನ ಇದ್ರ ಜೊತೆಗೆ ಇರಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಸ್ವಚ್ಛ ಮಂಗಳೂರು ಅನ್ನೋ ಪರಿಕಲ್ಪನೆ ಬಗ್ಗೆ. ಖಂಡಿತ ತುಂಬಾ ಪ್ರೇರಣೆ ಕೊಡುವಂಥದ್ದು. ಅಂದ್ರೆ ನೀವು ಹೇಳಿದ ಹಾಗೆ ಜನರು ಕೆಟ್ಟವರಲ್ಲ, ಖಂಡಿತವಾಗಿ ನಮ್ಮ ಯೋಜನೆಗಳಿಂದ ಈ ರೀತಿ ಒಳ್ಳೆ ಕೆಲಸ ನೀವು ಹೇಳಿದಿರಲ್ಲ ಪ್ರಾರಂಭದಲ್ಲಿ, ಸ್ವಾಮೀಜಿ ಹೇಳಿದ ಹಾಗೆ ನಮ್ಮದೇ ನಮಗೆ ಪ್ರಶಸ್ತಿ ಬಂದಾಗೆ ಅಂತ ಅನ್ಕೊಳ್ಬೇಕಂತಂದ್ರೆ ಅಷ್ಟು ಮನಸ್ಸಿನಿಂದ ಅವರು ಈ ರೀತಿಯ ಕೆಲಸಗಳನ್ನು ಒಪ್ಕೊಳ್ತಾರೆ ಅಂತ. ಖಂಡಿತವಾಗಿ ಅದು ನಿಮ್ಗೆ ಅನುಭವಕ್ಕೂ ಬಂದಿದೆ. ಸ್ವಾಮೀಜಿ ಇಷ್ಟೆಲ್ಲ ಆದ ನಂತರ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ರಾಜ್ಯ ಪ್ರಶಸ್ತಿಯನ್ನು ಪಡೆದ ಮೇಲೆ ಇದು ಇಲ್ಲಿಗೆ ನಿಲ್ಲಿಕ್ಕಿಲ್ಲ, ಯಾಕಂದ್ರೆ ಇನ್ನಷ್ಟು ಜವಾಬ್ದಾರಿ ಬಂದಂಗೆ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಇಷ್ಟು ಗುರುತಿಸಿ ಇಷ್ಟು 10 ಸಂಸ್ಥೆಗಳಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಇದು ನಿಲ್ಲದಂತಹ ಒಂದು ಪ್ರಕ್ರಿಯೆ ಅಂತ. ಮುಂದಿನ ಯೋಜನೆಗಳನ್ನು ಹೇಳೋದಾದ್ರೆ ಒಟ್ಟು ಈ ಅಭಿಯಾನ ನಿಲ್ಲದ ಅಭಿಯಾನ ಅನ್ನುವಂತ ಶಬ್ದವೇ ಮುಂದಕ್ಕೆ ಹೋಗುವಂತ ನಿರಂತರ, ಇದರಲ್ಲಿ ನಿಮ್ಮ ಹೊಸ ಕಲ್ಪನೆಗಳು ಯೋಜನೆಗಳು ಯಾವ ರೀತಿ ಇದೆ ಮುಂದಿಂದು? ಅದೇ 5 ವರ್ಷ ಈ ಕಾರ್ಯಕ್ರಮ ಮುಗಿದ ಮೇಲೆ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಅಥವಾ ಸ್ವಯಂ ಸೇವಕರು ಏನ್ ಕೇಳ್ತಿದ್ರು ಅಂದ್ರೆ ಮುಂದೇನು ಅಂತ. ಎಲ್ಲರೂ ಬಾಯಲ್ಲಿ ಅದೇ ಐತೆ, ಯಾಕಂದ್ರೆ ಇಷ್ಟು ಜನ ಒಟ್ಟಾಗಿ ಸೇರೋದೇ ಬಹಳ ಒಂದು ಅಪರೂಪ. ಒಂದು ಒಳ್ಳೆಯ ವಿಷಯಕ್ಕಾಗಿ ಒಟ್ಟು ಸೇರೋದು ಬಹಳ ಅಪರೂಪ. ಅಂತಂದ್ರೆ ಒಟ್ಟು ಸೇರಿದಾಗ ನೀವು 5 ವರ್ಷದ ಮುಗಿಸ್ತೀನಿ ಅಂತ ಹೇಳಿದ್ರೆ ಹೇಗೆ ಸಮಾಜ? ಆಮೇಲೆ ತಮಾಷೆ ಕೇಳ್ತಿದ್ರು, ನೀವ್ ಭಾನುವಾರ ನಾವ್ ಏನ್ ಮಾಡ್ಬೇಕು, ನೀವೆಲ್ಲ ಅಭ್ಯಾಸ ಮಾಡಿಸಿ. ಅದಕ್ಕೆ ನಾನು ಮುಂದೇನು ಕೇಳುವಾಗ ಮುಂದೇನು ಅಂತಾನೆ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿದೆ. ಆದ್ರೆ 2019 ಆದ್ಮೇಲೆ ನಿಮ್ಗೆ ಗೊತ್ತಿದೆ ಕೊರೋನಾ ಒಂದೂವರೆ ವರ್ಷ ನಮ್ಮನ್ನ ಸ್ವಲ್ಪ ಸಮಯ ಇದನ್ನು ಮಾಡಿಕೊಂಡು, ಅದ್ರ ಮಧ್ಯದಲ್ಲಿ ನಾವು ಒಂದು ಕಾರ್ಯಕ್ರಮ ಮಾಡಿದ್ವಿ ಮುಂದೇನು ಅಂತಾನೆ ಆ ಕಾರ್ಯಕ್ರಮದ ಹೆಸರು. 2020 ಜನವರಿ 10 ತಾರೀಕು ಮಾಡಿದ್ವಿ ಹೋದ ವರ್ಷ. ಅದಕ್ಕಿಂತ ಮೊದಲು ನಮ್ಗೊಂದು ಪರಿಕಲ್ಪನೆ ಬಂದಿತ್ತು, ಇದು ಇಲ್ಲೇ ನಿಲ್ಲಬಾರ್ದು, ಒಂದು ಒಳ್ಳೆ ವಿಷಯ ನಡ್ಕೊಂಡು ಹೋಗ್ತಾ ಇರುವಾಗ ಅದನ್ನೊಂದು ನಾವು ಲಾಜಿಕಲ್ ಎಂಡ್ ಅಥವಾ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು. ಆರಂಭ ಮಾಡುವಾಗ ನಿಜವಾಗ್ಲೂ ನಮ್ಗೇನು ಪರಿಕಲ್ಪನೆಗಳು ಇರಲಿಲ್ಲ, ಕೇವಲ ಒಂದು ಪ್ರಧಾನಮಂತ್ರಿಗಳು ಕರೆ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಪೂರಕವಾಗಿ ಸ್ಪಂದಿಸಬೇಕು ಅನ್ನೋಂಥ ಮನೋಭಾವ ನಮ್ಮಲ್ಲಿತ್ತು. ಬಟ್ ಈ ಹಂತಕ್ಕೆ ಹೋಗ್ತದೆ ಅಂತ ನಾವು ಅಂದ್ಕೊಂಡಿಲ್ಲ. ಆ ಮುಂದೇನು ಕಾರ್ಯಕ್ರಮದಲ್ಲಿ ನಾವು ಏನು ಯೋಚನೆ ಮಾಡ್ತೀವಿ ಅಂದ್ರೆ, ಇವತ್ತು ಮಂದಾರ ಬೈಲಿ ಇನ್ಸಿಡೆಂಟ್ ಆಗಿತ್ತು ನಮ್ಮ ಮಂಗಳೂರು ಪಚ್ಚನಾಡಿಯಲ್ಲಿ, ಏನು 6 ಲಕ್ಷ ಕಸ ಸ್ಲಿಪ್ ಆಗಿ ಆ ಊರನ್ನು ಬಲಿ ತೆಗೆದುಕೊಂಡಿತ್ತು. ಹೀಗಾಗಿ ಈ ಕಸದ ಒಂದು ಸಮಸ್ಯೆ ಏನಿದೆ ಇದನ್ನ ಒಂದು ಇದಕ್ಕೊಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು, ಈ ಸಮಸ್ಯೆಯಿಂದ ಮುಕ್ತಿ ಕೊಡಬೇಕು ಅಂತ ಹೇಳಿ. ಅದಕ್ಕೆ ಏನೆಲ್ಲ ಮಾಡಬಹುದು ಅಂತ ನಮಗೆ ಒಂದು ಆಲೋಚನೆಗಳು ಅವತ್ತು ಬರ್ತಾ ಇತ್ತು. ಎಲ್ಲರೂ ಹತ್ರ ಮಾತಾಡಿದೆ ನಾನು, ಮಾತಾಡಿ ನಾವೊಂದು ಯಾಕೆ ಹಸಿ ಕಸಕ್ಕೆ ಒಂದು ಸೊಲ್ಯೂಷನ್ ಕೊಡಬಾರ್ದು, ಒಣ ಕಸಕ್ಕೆ ಯಾಕೆ ಸೊಲ್ಯೂಷನ್ ಕೊಡಬಾರ್ದು ಅಂತ ಆಲೋಚನೆ ಮಾಡಿ ಹಸಿ ಕಸಕ್ಕೆ ನಾನೇ ಒಂದು ಇನ್ವೆಂಟ್ ಮಾಡಿದೆ, ಆರ್ಮಿ ಕಾಂಪೋಸ್ಟ್ ಮೆಥಡಾಲಜಿ ಟೆಕ್ನಾಲಜಿ ಅಂತ. ಒಣ ಕಸ ಅಫ್ಕೋರ್ಸ್ ಅದು ರೀಸೈಕಲ್ ಹೋಗುತ್ತೆ, ಇದನ್ನು ಮಠದಿಂದ ಮಾಡೋದು ಇದೊಂದು ಕಮರ್ಷಿಯಲ್ ಆಕ್ಟಿವಿಟಿ ಆಗುತ್ತೆ ಅಂತ ಹೇಳಿ ನಾನು ನಮ್ಮ ಸ್ವಯಂ ಸೇವಕರ ಜೊತೆ ಮಾತಾಡಿ ಒಂದು ಸ್ಟಾರ್ಟ್ಅಪ್ ಅನ್ನು ಆರಂಭ ಮಾಡಿದೆ. ಇದು ಕೂಡ ನಮ್ಮ ಪ್ರಧಾನಮಂತ್ರಿಗಳ ಕಲ್ಪನೆ, ಸ್ಟಾರ್ಟ್ಅಪ್ ಅನ್ನುವಂಥದ್ದು ಪ್ರಧಾನಮಂತ್ರಿಗಳ ಕಲ್ಪನೆ. ಜೊತೆಗೆ ಆತ್ಮನಿರ್ಭರ ಭಾರತ ಅಂತ ಏನು ಕಳೆದ ವರ್ಷ ಅವರು ಕರೆ ಕೊಟ್ಟಿದ್ದಾರೆ, ಇದು ಆತ್ಮನಿರ್ಭರದ ಒಂದು ಭಾಗವೂ ಹೌದು. ಈ ಸ್ಟಾರ್ಟ್ಅಪ್ಗಳಲ್ಲಿ ಸ್ಟಾರ್ಟ್ಅಪ್ಗಳು ಸಾಮಾನ್ಯವಾಗಿ ಏನು ಮಾಡುತ್ತೆ ಅಂದರೆ ಒಂದು ಸಮಸ್ಯೆಗೆ ಹೊಸ ರೀತಿಯಲ್ಲಿ ಅದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕೊಡುವಂಥದ್ದು. ಸೊ ಹೀಗಾಗಿ ಹೊಸ ರೀತಿಯಲ್ಲಿ ಏನು ಸೊಲ್ಯೂಷನ್ ಇದರೊಳಗೆ ಅಂತ ನಾವು ಯೋಚನೆ ಮಾಡಿ ಇದನ್ನೊಂದು ಸ್ವಲ್ಪ ಪ್ರಮೋಟ್ ಮಾಡಬೇಕು ಅಂತ ಅನಿಸ್ತು. ಈಗ ನೀವು ನೋಡಿ, ಕಸ ಈಗ ನಾವು ಕಸ ಗುಡಿಸ್ತಾ ಬಂದ್ವಿ, ರಸ್ತೆ ಬದಿಯನ್ನು ಸ್ವಚ್ಛ ಮಾಡಿವಿ, ಅದು ನಿಜವಾಗ ಸಮಸ್ಯೆ ಇರೋದು ಎಲ್ಲಿ ಅಂತ ಹೇಳಿದ್ರೆ ಇದ್ರ ಕಲೆಕ್ಷನ್, ಟ್ರಾನ್ಸ್ಪೋರ್ಟೇಷನ್ ಮತ್ತು ಅವರೇನು ತೊಗೊಂಡೋಗಿ ಡಂಪ್ ಮಾಡ್ತಾ ಇದ್ರೆ ಇದು ಸಮಸ್ಯೆ. ಇದನ್ನು ಹೇಗೆ ಸರಿ ಮಾಡಬೇಕು ಅನ್ನೋಂಥದ್ದು ಈ ಸ್ಟಾರ್ಟ್ಅಪ್ ಅಲ್ಲಿ ನಾವು ಬಹಳಷ್ಟು ಚರ್ಚೆ ಮಾಡಿದ್ವಿ. ನಾವು ಇಲ್ಲ ಪ್ರತಿ ವಾರ ಕ್ಲೀನ್ ಮಾಡೋದು, ಜನ ತಂದು ಹಾಕೋದು, ಇದು ಎಂಡ್ ಅಲ್ಲ. ಆದ್ರೆ ಜನರಿಗೆ ಯಾರಿಗೆ ಕೂಡ ಒಂದು ನೀವು ಆಲೋಚನೆ ಮಾಡಿ, ನೀವು ಮಂಗಳೂರಲ್ಲಿ ಒಂದು ಸರ್ವೆ ಮಾಡಿ, ನಮ್ಮೂರು ಸ್ವಚ್ಛವಾಗಿರ್ಬೇಕು ಕೊಳೆ ಆಗಿರ್ಬೇಕು ಅಂತ ಒಬ್ಬನಾದ್ರೂ ಹೇಳ್ದಂಗ ನಮ್ಮೂರು ಕೊಳೆ ಆಗಿರ್ಬೇಕು ಅಂತ? ಖಂಡಿತ ಪ್ರತಿಯೊಬ್ಬರಿಗೂ ಸ್ವಚ್ಛವಾಗಿರ್ಬೇಕು ಅಂತ. ಬಟ್ ಏನಿದೆ ಅಂದ್ರೆ ಅದಕ್ಕೆ ಪೂರಕವಾದ ವ್ಯವಸ್ಥೆಗಳಿಲ್ಲ. ಅದಕ್ಕೆ ಪೂರಕವಾಗಿ ನಾವೇನಾದ್ರೂ ಕೆಲಸ ಮಾಡಬೇಕು, ಕಸವನ್ನ ಸಂಪನ್ಮೂಲವಾಗಿ ಹೇಗೆ ಬದಲಾವಣೆ ಮಾಡಬೇಕು, ನಾವು ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡ್ಬೋದು ಅಥವಾ ಸಮಸ್ಯೆಯಲ್ಲಿ ಒಂದು ಅವಕಾಶವನ್ನು ಹುಡುಕ್ಬೋದು. ನಿಜ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಸಮಸ್ಯೆಯನ್ನು ಸೊಲ್ಯೂಷನ್ ಸಾಲ್ವ್ ಮಾಡ್ಲಿಕ್ಕೆ ನೋಡ್ತಾರೆ, ಪ್ರಾಬ್ಲಮ್ ಅನ್ನು ನಾವು ಸಾಲ್ವ್ ಮಾಡ್ಲಿಕ್ಕೆ ನೋಡ್ತೇವೆ. ಆದ್ರೆ ನಾನು ಹೇಳ್ತಿರ್ತೀನಿ ಅಪಾರ್ಚುನಿಟಿಯಾಗಿ ಕನ್ವರ್ಟ್ ಮಾಡಿ. ನಿಜ
ಸೊ ಕಸದಿಂದ ಹೇಗೆ ರಸ ನಾವು ಕೇಳ್ತಾ ಬಂದಿವಿ ಚಿಕ್ಕವರಿಂದ. ಹೀಗಾಗಿ ಒಂದು ಸ್ಟಾರ್ಟ್ಅಪ್ ಅನ್ನು ಆರಂಭ ಮಾಡಿದ್ವಿ. ಓಕೆ. ಆ ಸ್ಟಾರ್ಟ್ಅಪ್ ಅಲ್ಲಿ ಹೊಸ ಕಲ್ಪನೆಗಳಿದೆ. ನಿಜ. ಉದಾಹರಣೆಗೆ ಮನೆ ಮಟ್ಟದಲ್ಲಿ ಯಾವ ರೀತಿ ನಾವು ಹಸಿ ಕಸ ನಿರ್ವಹಣೆ ಮಾಡಬಹುದು, ಗ್ರಾಮಗಳಲ್ಲಿ ಯಾವ ರೀತಿ ಕಸ ನಿರ್ವಹಣೆ ಮಾಡಬಹುದು, ಅಪಾರ್ಟ್ಮೆಂಟ್ಗಳಲ್ಲಿ ಹೇಗೆ ಮಾಡಬಹುದು, ಆಮೇಲೆ ನಮ್ಮ ಕ್ಯಾಂಪಸ್ ಅಲ್ಲಿ ಹೇಗೆ ಮಾಡಬಹುದು. ಉದಾಹರಣೆಗೆ ನಮ್ಮ ಮಠದ ಕ್ಯಾಂಪಸ್ ನಾವು ಜೀರೋ ವೇಸ್ಟ್ ಕ್ಯಾಂಪಸ್ ಅಂತ ಮಾಡಿದ್ದೇವೆ. ನಮ್ಮಲ್ಲಿ ಆಂಟೋನಿ ವೇಸ್ಟ್ ವೆಹಿಕಲ್ ಬರಲ್ಲ, ಕಾರ್ಪೊರೇಷನ್ ವೆಹಿಕಲ್ ಬರಲ್ಲ, ಹಸಿ ಕಸವನ್ನು ಗೊಬ್ಬರವನ್ನಾಗಿ ಮಾಡ್ತೇವೆ, ಒಣ ಕಸವನ್ನ ರೀಸೈಕಲ್ ಕಳಿಸ್ತೇವೆ. ಇದು ನಮ್ಮ ಮಠದಲ್ಲಿ ಮಾಡಿದ್ವಿ. ಇದು ಯಶಸ್ವಿ ಆದ್ಮೇಲೆ ಉಪ್ಪಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಪ್ರತಿ ದಿವಸ ಸುಮಾರು 1 ಟನ್ ಕಸವನ್ನ ಅಲ್ಲಿ ಹ್ಯಾಂಡಲ್ ಮಾಡ್ತಾ ಇದ್ವಿ ಕಳೆದ 1.5 ವರ್ಷಗಳಿಂದ. ಮತ್ತು ನಮ್ಮ ಸಹ್ಯಾದ್ರಿ ಕಾಲೇಜಲ್ಲಿ ಮಾಡ್ತಾ ಇದ್ದೇವೆ, ಕಟೀಲ್ ದೇವಸ್ಥಾನದಲ್ಲಿ ಮಾಡ್ತಾ ಇದ್ದೇವೆ, ನಮ್ಮ ಕ್ಷೇಮ ಕ್ಯಾಂಪಸ್ ಅಲ್ಲಿ ಕೆಲಸ ಆರಂಭ ಆಗಿದೆ. ಸುಮಾರು 1,000 ಫ್ಲಾಟ್ಸ್ ಗಳಲ್ಲಿ ಮಂಗಳೂರಲ್ಲಿ ಕಳೆದ 1.5 ವರ್ಷಗಳಿಂದ ನಡೀತಾ ಇದೆ. ಆಮೇಲೆ ಈಗ ಮುಜರಾಯಿ ಇಲಾಖೆ ಜೊತೆ ಸೇರ್ಕೊಂಡು 100 ದೇವಸ್ಥಾನಗಳಲ್ಲಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆ ಕೂಡ DPR ಕೊಡಿ ಅಂತ ಹೇಳಿದ್ರು, DPR ಸಲ್ಲಿಕೆ ಮಾಡಿದ್ದೇವೆ. ಮತ್ತು ನಿನ್ನೆ ಪ್ರೆಸೆಂಟೇಷನ್ ಕೂಡ ಇತ್ತು ಎಲ್ಲೋ. ಇದೊಂದು ಕಡೆಗೆ ಸ್ವಚ್ಛ ಭಾರತದ ಮುಂದುವರೆದ ಭಾಗ. ಒಂದು ವೇಳೆ ನಾವು ಇದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ನಾವು ಈ ಅಭಿಯಾನ ಮಾಡೋ ಅಗತ್ಯವೇ ಬರಲ್ಲ. ಖಂಡಿತ. ನಿಮಗೆ ಮನೆಯಿಂದ ಸರಿಯಾಗಿ ರೀತಿಯಲ್ಲಿ ಕಸ ವಿಲೇವಾರಿ ಆದ್ರೆ ಅಥವಾ ಕಸವನ್ನು ಸರಿಯಾಗಿ ಕಲೆಕ್ಟ್ ಮಾಡಿ ನಿರ್ವಹಣೆ ಮಾಡಿದ್ದೇವೆ, ಈ ರೀತಿ ನಮಗೆ ಅಗತ್ಯ ಇಲ್ಲ. ಇನ್ನೊಂದಂದ್ರೆ ಊರುಗಳನ್ನ ಸ್ವಚ್ಛ ಮಾಡೋದು, ಸುಂದರ ಮಾಡೋದು ಅಂತೂ ಯಾವಾಗ್ಲೂ ಇರುತ್ತೆ. ಯಾಕಂದ್ರೆ ನಮ್ಮ ಮನೆ ಹೆಣ್ಣ ನಮ್ಮ ಮನೆ ಯಾವ ಕಡೆ ಮಾಡ್ತಾರೆ, ನಿರಂತರವಾಗಿ 2 ಹೊತ್ತು ಸ್ವಚ್ಛ ಮಾಡ್ತೇವೆ. ಆ ಊರನ್ನು ಖಂಡಿತವಾಗಿ ಸ್ವಚ್ಛ ಮಾಡ್ಲಿಕ್ಕೆ ಇರುತ್ತೆ. ಆದ್ರೆ ಇದನ್ನ ಏನು ರಸ್ತೆ ಬದಿ ಜನರು ಕಸವನ್ನು ಬಿಸಾಡ್ತಿದ್ರು, ಆ ಪದ್ಧತಿ ನಿಲ್ಬೇಕು ಅನ್ನುವಂಥದ್ದು ನಮ್ಮ ಗುರಿಯಾಗಿತ್ತು. ನಾವು 5 ವರ್ಷದಲ್ಲಿ ಅದನ್ನು ಮಾಡಿದ್ವಿ, ಜೊತೆಗೆ ಈಗ ಮುಂದುವರೆದ ಭಾಗವಾಗಿ ಇದನ್ನು ಮಾಡ್ತಾ ಇದ್ದೇವೆ. ಇದರೊಳಗೆ ಬಹಳ ವಿಶೇಷ ಏನು ಅಂತ ಹೇಳಿದ್ರೆ, ತುಂಬಾ ಜನರಿಗೆ ಒಂದು ಜಾಬ್ ಅಪರ್ಚುನಿಟೀಸ್ ಇದ್ರೋಗಿದೆ. ಉದಾಹರಣೆಗೆ ಉಪ್ಪಿನಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಹಿಂದೆ ಕೂಡ ಒಂದು ಕಂಪ್ನಿ ಕೆಲಸ ಮಾಡ್ತಿತ್ತು, ಶುಚಿ ಇಂಟರ್ನ್ಯಾಷನಲ್ ಅಂತ. ಅಲ್ಲಿ 3 ಜನ ಕಾರ್ಮಿಕರು ಇದ್ರು, ಒಂದು ಟ್ರ್ಯಾಕ್ಟರ್, ಒಬ್ಬ ಡ್ರೈವರ್, 2 ಜನ. ಅವರಿಗೆ ಅವ್ರು ಪ್ರತಿ ದಿವಸ 4,000 ಪೇಮೆಂಟ್ ಮಾಡ್ತಿದ್ರು ನಮ್ಮ ಉಪ್ಪಿನಲ್ಲಿ ಗ್ರಾಮ ಪಂಚಾಯತ್, ತಿಂಗಳಿಗೆ 1,20,000. ಈಗ ನಾವು ಅಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮ ಸ್ಟಾರ್ಟ್ಅಪ್ ಕೆಲಸ ಮಾಡ್ತಾ ಇದೆ, ನಮಗೂ ಕೂಡ ಅವರು ಅಷ್ಟೇ 4,000 ರೂಪಾಯಿ ಕೊಡ್ತಾ ಇದ್ದಾರೆ. ಅವಾಗ 3 ಜನ ಇದ್ರು, ಈಗ 8 ಜನ ಇದ್ದಾರೆ. ಸೊ 5 ಜನರಿಗೆ ಜಾಬ್ ಉದ್ಯೋಗ ಸಿಕ್ಕಿದ್ರು. ಅವ್ರ ರಿಸೋರ್ಸ್ ಏನ್ ಮಾಡ್ತೀವಿ ಹೇಗಂದ್ರೆ, ಈ ಒಣ ಕಸವನ್ನು ರೀಸೈಕಲ್ ಕಳಿಸೋದ್ರ ಮೂಲಕ ನಾವು ಅವರಿಗೆ ಆ ಹಣವನ್ನ ಕೊಡ್ತಾ ಇದ್ದೇವೆ. ಹೀಗಾಗಿ ಮಂಗಳೂರು ಮಹಾನಗರ ಪಾಲಿಕೆದು ನಾನು ಹೇಳ್ತಾ ಇದ್ದೆ, ಈಗ 800 ಜನ ಇದ್ದಾರೆ, ಮುಂದೆ ನಮ್ಗೆ 2,100 ಜನ ಬೇಕಾಗ್ತದೆ. ಸೊ ಅಲ್ಲಿಗೆ ನಿಮಗೆ ಸುಮಾರು 1,300 ಜನರಿಗೆ ಎಕ್ಸ್ಟ್ರಾ ಉದ್ಯೋಗ ಸಿಗುತ್ತೆ. ಪ್ರಧಾನಮಂತ್ರಿಗಳು ಇವತ್ತು ಆ ಉದ್ಯೋಗದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಗ್ರೀನ್ ಜಾಬ್ಸ್ ಅಂತ ಹೇಳಿ. ನಿಜ ಅಂದ್ರೆ ಪರಿಸರಕ್ಕೆ ಪೂರಕವಾಗಿ ಯಾವ ಕೆಲಸಗಳನ್ನ ಮಾಡ್ತೇವೆ, ಈಗ ಪರಿಸರಕ್ಕೆ ಪೂರಕ ಇದನ್ನ ಒಂದ್ ವೇಳೆ ಮಾಡಿದ್ದೇ ಆದ್ರೆ ನಮ್ಮ ಪರಿಸರ ಉಳಿತದೆ. ಇವತ್ತು ಪೊಲ್ಯೂಷನ್ ಆಗ್ತಾ ಇದೆ ನೋಡಿ, ಪರಿಸರ ಮಾಲಿನ್ಯ ಆಗ್ತದೆ, ಜಲ ಮಾಲಿನ್ಯ ಇರ್ಬೋದು, ಭೂ ಮಾಲಿನ್ಯ ಇರ್ಬೋದು, ವಾಯು ಮಾಲಿನ್ಯ, ಪಚನಾಳಿಂದ ಆಗುವಂತದ್ದು ಇವೆಲ್ಲ. ಸೊ ಇವೆಲ್ಲವೂ ನಿಲ್ಲತ್ತೆ, ಒಂದು ಅಲ್ಲಿ ನಮ್ಮ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ. ಸೊ ಹೀಗಾಗಿ ಎಲ್ಲಾ ಪರಿಕಲ್ಪನೆಗಳನ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಕೆಲಸ ಮಾಡೋದಕ್ಕೆ ಇದೆ. ಖಂಡಿತ, ತುಂಬಾ ಒಳ್ಳೆ ವಿಚಾರ ವೀಕ್ಷಕರೇ. ಸ್ವಾಮೀಜಿಯವರು ಅವತ್ತಿನಿಂದ ಆ ಯೋಚನೆಯಿಂದ, ಮತ್ತು ಒಬ್ರು ಪ್ರಧಾನಮಂತ್ರಿ ಕರೆ ಕೊಟ್ಟಾಗ ಅದನ್ನು ಸ್ವೀಕಾರ ಮಾಡಿದಂಥ ಮನೋಭಾವ ನೋಡಬೇಕು. ಒಂದು ಮಠವಾಗಿ ಸಮಾಜದಲ್ಲಿ ಪರಿವರ್ತನೆ, ಅದೇ ಸಂತನ ಬದುಕು ಸಂತನಿಗೆಲ್ಲ, ಅದು ಲೋಕದ ಹಿತಕ್ಕೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಏಕಗಮ್ಯಾನಂದ ಸ್ವಾಮೀಜಿ. ನಾವು ಉಡುಪಿ ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ನಾವೇ ಮಾಡ್ತಾ ಇದ್ದೇವೆ. ಅವರು ನಮಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ, ಒಂದು ಪ್ಲಾಂಟ್ ಮಾಡಿದ್ದಾರೆ, ಒಂದು 1.5 ಕೋಟಿ ಖರ್ಚು ಮಾಡಿ ಕಾರ್ಕಳದಲ್ಲಿ. ಪ್ರತಿ ದಿವಸ 41 ಗ್ರಾಮ ಪಂಚಾಯತಿಗಳಿಂದ ಅಲ್ಲಿ ಕಸ ಬಂದು ಈಗ ನಿರ್ವಹಣೆ ಆಗ್ತಾ ಇದೆ. ಸುಮಾರು 30 ಜನ ಎಂಪ್ಲಾಯೀಸ್ ಇದ್ದಾರೆ. ಕಳೆದ 4 ತಿಂಗಳಿಂದ ನಮ್ಮ ಸ್ಟಾರ್ಟ್ಅಪ್ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ತುಂಬಾ ಒಳ್ಳೆಯದು ನೋಡಿ. ಅಂದ್ರೆ ಒಂದು ಯೋಚನೆ ಕಲ್ಪನೆ ಅರಳಿದ ನಂತರ ಅದು ಸಮಾಜಕ್ಕೆ ಪಸರಿಸಿತು. ಅಷ್ಟೇ ಅಲ್ಲ, ಇವತ್ತು ಗ್ರಾಮಗಳಲ್ಲಿಯೂ ಕೂಡ ಈ ಅಭಿಯಾನ ಅನ್ನೋದಕ್ಕಿಂತ ಈ ಅವೇರ್ನೆಸ್ ಅಂತ ಏನ್ ಹೇಳ್ತೇವೆ, ಈ ಜಾಗೃತಿ ಮೂಡಿಸುವಂತ ಕೆಲಸ ಮಠದಿಂದ ಕಲ್ಪನೆ ಅಂತಾನೆ ನಾನು ತಗೊಳ್ತೀನಿ. ಮಠವೇ ಅನ್ನೋದಕ್ಕಿಂತ ಯಾವಾಗ್ಲೂ ಹೇಳ್ತೀನಿ, ನೀವು ಮಠ ಮಾತ್ರ ಅಲ್ಲ, ವ್ಯಕ್ತಿ ಮಾತ್ರ ಅಲ್ಲ, ನಾನು ಮಾತ್ರ ಅಲ್ಲ ಅನ್ನೋದು ನೀವು ಪ್ರತಿ ಬಾರಿ ನಾವು ದೂರವಾಣಿ ಮಾಡಿದಾಗ ಫೋನ್ ಮಾಡಿದಾಗ ಹೇಳ್ತಾನೆ ಇರ್ತೀರಿ. ಅದು ವಾಸ್ತವವಾಗಿ ಇವತ್ತು ನಿಜವಾಗಿ ಅದು ತನ್ನ ಫಲವನ್ನು ಕೊಡ್ತಾ ಇದೆ ಅಂತ ಹೆಮ್ಮರವಾಗಿ ಗ್ರಾಮಗಳಲ್ಲಿ ಫಲ ಕೊಡ್ತಾ ಇದೆ. ಖಂಡಿತವಾಗಿ ಈ ಪ್ರೇರಣೆಯನ್ನ ಇನ್ನಷ್ಟು ವ್ಯಾಪಿಸ್ಲಿ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ಲಿ. ಅದೇ ರೀತಿ ನಮ್ಮ ಜವಾಬ್ದಾರಿಯನ್ನ ಅರಿತುಕೊಂಡು ಪ್ರತಿಯೊಬ್ಬರು ಈ ಮುಖವಾಗಿ ಯೋಚನೆ ಮಾಡಿದ್ರೆ ಖಂಡಿತವಾಗಿಯೂ ಪ್ರಶಸ್ತಿ ಅನ್ನೋದಕ್ಕಿಂತ ಈ ಕಲ್ಪನೆಗೆ ಪೂರಕವಾದಂತಹ ವಾತಾವರಣ ನಿರ್ಮಾಣ ಆಗಿ ಸ್ವಚ್ಛ ಭಾರತ ಕಲ್ಪನೆಯ ಆ ಸುಂದರ ಸ್ವಚ್ಛ ಭಾರತ ನಿರ್ಮಾಣ ಆದಷ್ಟು ಬೇಗ ಆಗಲಿ ಅಂತ ಯೋಚನೆ ಮಾಡ್ತಾ ಇವತ್ತು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ. ನ್ಯೂಸ್ 13 ಸಕಾರಾತ್ಮಕ ವಿಷಯಗಳನ್ನು ತಿಳಿಯೋಣ, ಸಮಾಜಕ್ಕೆ ತಿಳಿಸೋಣ.